ಸೆಳೆದ್ರೆ ಸಾಕು ಕರುನಾಡ ಪೂರ್ತಿ ಅವರ ಹವಾ ಇರುತ್ತೆ. ಅವರ ಚಿತ್ರ ಬಿಡುಗಡೆಯಾಗುವ ದಿನ ಅಂತೂ ಅವರ ಅಭಿಮಾನಿಗಳಿಗೆ ಹಬ್ಬದ ಸಡಗರವೋ ಸಡಗರ. ಇಂಥದೊಂದು ಸಡಗರ ಸಂಭ್ರಮ ಕಂಡು ಬಂದದ್ದು ಧಾರವಾಡದ ಪದ್ಮಚಿತ್ರ ಮಂದಿರ ಎದುರು. ಸಾಲುಗಟ್ಟಲೆ ಪಟಾಕಿ ಹಚ್ಚಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಇನ್ನೇನು ಡಿಬಾಸ್ನ ಹೆಸರು ಮುಗಿಲು ಮುಟ್ಟದಂದೇ ಬಾಕಿ ಇದೆ. ನಂತರ ಬಂದ ಅಭಿಮಾನಿಗಳಿಗೆ ಸಿಹಿ ಹಂಚಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಟೋಡಿಗೆ ಹಾಲು ಸುರಿದು ಒಡೆಯನನ್ನ ಬರಮಾಡಿಕೊಂಡರು. ಇದನ್ನು ನೋಡಿದ ಸಾರ್ವಜನಿಕರು ಆಶ್ಚರ್ಯಪಟ್ಟದಂತೂ ಸುಳ್ಳಲ್ಲ. ನಂತರ ಉರಗ ಪ್ರೇಮಿ ನಾಗಪ್ಪ ಜೋಡಿಹಳ್ಳಿ ಅವರನ್ನ ಸಾರ್ವಜನಿಕರೇ ಕರೆಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ನಾಗಪ್ಪ ಜೋಡಿಹಳ್ಳಿ ಅವರು ಹಾವನ್ನ ಸುರಕ್ಷಿತವಾಗಿ ಹಿಡಿದು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಧಾರವಾಡದ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಡಿಎಆರ್ ಕ್ರೀಡಾಂಗಣದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟವನ್ನ ಬೆಳಗಾವಿ ಉತ್ತರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ರಾಘವೇಂದ್ರ ಸುಹಾಸ್ ಉದ್ಘಾಟಿಸಿದರು. ಇನ್ನು ಈ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟ್ಟಿಯಾರ್ ವಹಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಘವೇಂದ್ರ ಸುಹಾಸ್, ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ವೃತ್ತಿ ಮತ್ತು ಜೀವನವನ್ನ ಒಟ್ಟಿಗೆ ಸ್ವೀಕರಿಸಿ ಮುನ್ನಡೆಯಬೇಕು. ಇಲಾಖೆ ನೀಡಿರುವ ರಜೆಗಳನ್ನು ಬಳಸಿಕೊಂಡು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಬೇಕು. ಕ್ರೀಡೆ, ಓದು ಮುಂತಾದ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡಿರಬೇಕು. ಜೀವನವನ್ನ ಅನುಭವಿಸಲು ನಿವೃತ್ತಿವರೆಗೆ ಕಾಯದೆ ಪ್ರತಿದಿನವೂ ಕೂಡ ಕೆಲಸದೊಂದಿಗೆ ಜೀವನವನ್ನ ಅನುಭವಿಸಿ ತೃಪ್ತಿಯಿಂದ ಇರಬೇಕೆಂದು ಹೇಳಿದರು.
ಇನ್ನು ಕ್ರೈಸ್ತ ಧರ್ಮವನ್ನ ಅಪಮಾನಪಡಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಆರೋಪಿ ಪ್ರೇಯರ್ ಹೌಸ್ ಸಂಘಟನೆ ವತಿಯಿಂದ ಇಂದು ಮೌನ ಪ್ರತಿಭಟನೆ ಮಾಡಲಾಯಿತು. ಕ್ರೈಸ್ತ ಧರ್ಮವನ್ನ ಅಪಮಾನಪಡಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಆರೋಪಿ ಪ್ರೇಯರ್ ಹೌಸ್ ಸಂಘಟನೆ ವತಿಯಿಂದ ಇಂದು ಮೌನ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡ ತಾಲೂಕಿನ ಯಾರವಾಡ ಗ್ರಾಮದ ಹತ್ತಿರ ಕ್ರಿಸ್ಮಸ್ ಪ್ರಯುಕ್ತ ಸಿಹಿ ತಿಂಡಿಗಳು ಹಾಗೂ ಕ್ರಿಸ್ಮಸ್ ಸಂದೇಶ ಕರಪತ್ರ ಹಂಚಲು ಹೋದ ಸಭೆಯ ಕ್ರೈಸ್ತರ ಮೇಲೆ ಹಿಂದೂಪರ ಸಂಘಟನೆಗಳು ಅಂತ ಹೇಳಿಕೊಂಡು ಅಡ್ಡ ಹಾಕಿ ಅವಾಚ್ಯ ಪದಗಳನ್ನು ಉಪಯೋಗಿಸಿ ಜೀವಕ್ಕೆ ಹಾನಿ ಮಾಡುವಷ್ಟು ಹೊಡೆದುಬಿಡಿದು ಯೇಸು ಕ್ರಿಸ್ತನನ್ನು ನಿಂದಿಸಿ ಕ್ರೈಸ್ತ ಧರ್ಮವನ್ನು ಅಪಮಾನಪಡಿಸಿ ಪವಿತ್ರ ಬೈಬಲ್ ಗ್ರಂಥದ ವಚನಗಳನ್ನು ದಾರಿ ಎಳೆಯಿಸಿದ್ದಾರೆ. ಇನ್ನು ನಮ್ಮ ಬೈಬಲ್ ಅನ್ನು ಅವಮಾನ ಮಾಡಿದವರನ್ನು ಕೂಡಲೇ ಬಂಧಿಸಿ ಎಂದು ಆರೋಪಿ ಪ್ರೇಯರ್ ಹೌಸ್ ಸಂಘಟನೆಯ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕ್ರಿಸ್ತ ಜಯಂತಿಯ ಶುಭಾಶಯವನ್ನು ತಿಳಿಸಿ ಯೇಸು ಜನರ ವಾರ್ತೆಯನ್ನು ಸಾರಿ ಬರುವಾಗ ಅವರ ಮೇಲೆ ಮರಣಾಂಕಿತವಾದಂತಹ ಹಲ್ಲೆ ಧಾರವಾಡ ಮತ್ತು ಸುತ್ತಮುತ್ತಲ ಊರುಗಳಲ್ಲಿ ಸೇರುವಂತ ಕ್ರೈಸ್ತ ಸಿರಿ ತಿಂಡಿಗಳ ಕ್ರಮಗಳನ್ನು ಮಾಡಿಕೊಂಡು ಬರ್ತಿರುವ ಹಾಳಿ ಮಾಡಿ ಗೌರವ ಅವರಲ್ಲಿ ಕೆಲವರು ಬಹಳಷ್ಟು ಗಾಯಗಳನ್ನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ನಿಮ್ಮಲ್ಲಿ ಕಳಕಳಿಯಿಂದ ಅಭಿನಂದಿಸಿಕೊಳ್ತೇವೆ. ಸರ್, ಇದಿಷ್ಟು ಯುವ ಜನಸಿದ್ದಿಯಾಗಿತ್ತು.